Timothy and Tavati, Kurika, Brahma, Yella, Tapaya Pulaka, Kaika Mona, and then I have a great idea for the day. ಫಾಸ್ಟ್ ಫುಡ್ ಇರ್ಬೋದು, ಚಟ್ನಿ ಇರ್ಬೋದು, ಸಾಸ್ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಈ ರೀತಿ ಹಲವಾರು ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಕಾರ್ಯಕ್ರಮದ ಅತಿಥಿಗಳಾದ ಡಾಕ್ಟರ್ ಲಕ್ಷ್ಮಣ, ಸಹ ಸಂಶೋಧನೆ
ನಿರ್ದೇಶಕರು, ವಲಯ ನಿವೃತ್ತ ಪ್ರಾಂಶುಪಾಲರು ಮತ್ತು ಇವರಿಗೂ ಸ್ವಾಗತ. ಶ್ರೀ ರಾಜೇಂದ್ರ ಕೃಷಿ ಮೇಲ್ವಿಚಾರಕರು, ಈ ಕ್ಷೇತ್ರದ ಮಂತ್ರ ಗ್ರಾಮಾಭಿವೃದ್ಧಿ ಯೋಜನೆ ಮೀಸಿ. ನಾನು ಕೃಷಿ ಡಿಪ್ಲೊಮಾದಲ್ಲಿ ಎರಡನೇ ವರ್ಷದಲ್ಲೇ ಓದ್ತಿದ್ದೇನೆ. ಇವತ್ತು ನಮಗೆ ರಾವೆ ಪ್ರೋಗ್ರಾಮಿನ ಅಂತಿಮ ದಿನ, ಅಂದರೆ ಗ್ರಾಮೀಣ ಕೃಷಿ ಕಲಿಕೋತ್ಸವ ಇದೆಯಲ್ಲ ಅದರ ಅಂತಿಮ ದಿನ. ಅದರ ಜೊತೆಗೆ ಇವತ್ತು ಅಣಬೆ ಕೃಷಿ ತರಬೇತಿಯನ್ನು ನಾವು ಕೃಷಿ ಕೇಂದ್ರದಿಂದ ಇಟ್ಕೊಂಡಿದ್ದೇವೆ, ಅಂದರೆ ನೈಸರ್ಗಿಕ ಕೃಷಿ ಯೋಜನೆ ಏನಿದೆ ಅಲ್ಲಿಂದ ಇಟ್ಕೊಂಡಿದ್ದಾರೆ. ಇವತ್ತು ಅಂದರೆ ಇವಲ್ಲಿ ಅಣಬೆ ಕೃಷಿ ತರಬೇತಿಯನ್ನು ಕೊಡ್ತಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಇದ್ದಾರೆ, ಕಾಮರ್ಸ್ ಸರ್, ಧನಂಜಯ್ ಸರ್ ಇದ್ದಾರೆ, ಆಮೇಲೆ ADR ಎಲ್ಲ ಬಂದಿದ್ದಾರೆ, ಆಮೇಲೆ ಎಲ್ಲ ನಮ್ಮ ಕೃಷಿ ಕೇಂದ್ರದ ಅಷ್ಟು ಎಲ್ಲ ರಿಸೋರ್ಸ್ ಪರ್ಸನ್ ಏನಿದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ. ಮತ್ತೆ ಇವತ್ತು ಮೂರೂರಿಂದ ಬಂಡಿಮಠ, ಕೂರಾಡಿ ಮತ್ತೆ ಮೂಡು ತೋಟ ಎಲ್ಲ ರೈತರು ಏನಿದ್ದಾರೆ ಅವರೆಲ್ಲರೂ ಇಲ್ಲಿ ಬರ್ತಾರೆ. ಕೃಷಿ ತರಬೇತಿಯನ್ನ ಪಡ್ಕೋತಾರೆ, ಅವರು ತಿಳ್ಕೊಳ್ತಾರೆ ಇಲ್ಲಿಂದ ಏನಾಗುತ್ತೆ ಮತ್ತೆ ಹೇಗ್ ಬೆಳೆಯೋದು ಅಂತ ಎಲ್ಲ ಕಲ್ತ್ಕೋತಾರೆ. ಮತ್ತೆ ಎಲ್ರಿಗೂ ಅಣಬೆ ಬೀಜನ ಕೊಡ್ತಾ ಇದ್ದಾರೆ ಇಲ್ಲಿ, ಉಚಿತವಾಗಿ ನೀಡ್ತಾ ಇದ್ದಾರೆ. ಅದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು, ನಾವು ಸ್ಟೂಡೆಂಟ್ಸ್ ಕೂಡ ಅದನ್ನ ಕಲಿತು ಮತ್ತೆ ನಾವು ಅದನ್ನ ಬೆಳೆಸ್ಕೋಬೇಕು ಮತ್ತೆ ಅದನ್ನ ಕಲಿತೇವೆ ಅಂತ ನಾವು ಹೇಳ್ತಿದ್ದೀವಿ. ಇತ್ತೀಚೆಗಷ್ಟೇ ಸ್ವಲ್ಪ ಪರಿಚಯ ಆಗ್ತಾ ಇದೆ, ಆದರೆ ನಮ್ಮಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ವಿದ್ಯಾರ್ಥಿಗಳು ಇರತಕ್ಕಂಥದ್ದು ಚಿತ್ರದುರ್ಗ, ದಾವಣಗೆರೆ, ಬೆಟ್ಟದ ಮೇಲಿನವರೇ ಜಾಸ್ತಿ. ಬೆಟ್ಟದ ಕಡೆಯಲ್ಲಿನವರು ಒಂಬತ್ತು ಇಬ್ಬರು ವಿದ್ಯಾರ್ಥಿಗಳು ಡಿಪ್ಲೊಮಾಗಿ ಸೇರಿರ್ತಾರೆ. ಬಹುಶಃ ಈ ಕೃಷಿ ಪದವಿಯಲ್ಲೂ ಕೂಡ ನಾವು ಇದನ್ನು ನೋಡ್ತೀವಿ. ಯಾಕೆ ಇದು ಕೃಷಿ ನಮ್ಮ ಕರಾವಳಿ ಭಾಗದಲ್ಲಿ ಕೃಷಿಗೆ ಸ್ವಲ್ಪ ಇದನ್ನು ಒತ್ತನ್ನು ಕಡಿಮೆ ಕೊಡ್ತಾ ಇದ್ದೀವಿ ಅಂತ ನಾನು ಎನಿಸ್ತಾ ಇದ್ದೆ. ಯಾಕಂದ್ರೆ ಯಾರು ಕೇಳಿದ್ರು ಇಂಜಿನಿಯರ್ ಓದ್ತಿದ್ರು ಅಥವಾ ಡಾಕ್ಟರ್ ಓದ್ತಾ ಇದ್ದಾರೆ, ಕೃಷಿ ಬರತಕ್ಕಂಥ ಒಂದು ಸಂಖ್ಯೆ ಬಹಳ ಕಡಿಮೆ. ಅದು ಕೂಡ ನಮ್ಮ ಡಿಪ್ಲೊಮೋ ಬಹಳ ವಿಶಿಷ್ಟವಾದಂಥ ಒಂದು ಅಧ್ಯಯನದ ಒಂದು ಕೋರ್ಸ್. 2 ವರ್ಷದಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಏನು ಕೃಷಿ ಪದವಿಯಲ್ಲಿ 4 ವರ್ಷ ಕಲಿಸಿದ್ವಿ ಆ ಎಲ್ಲ ವಿಷಯಗಳನ್ನು 2ನೇ ವರ್ಷದಲ್ಲಿ ವಿದ್ಯಾರ್ಥಿಗಳು ಕಲಿತಕ್ಕಂಥ ಒಂದು ಬಹಳ ಅಪೂರ್ವ ಅವಕಾಶ ಇದೆ ಈ ಒಂದು ಡಿಪ್ಲೊಮಾ ಕೃಷಿಯಲ್ಲಿ. ಹಾಗೆ ಬರೀ ತರಗತಿಯ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಕಲಿಯಲಿಕ್ಕೂ ಒಂದು ಅವಕಾಶ ಇದೆ. ಅಂದ್ರೆ ಪ್ರಾಯೋಗಿಕವಾಗಿ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ತೋಟಗಳಲ್ಲಿ ಎಲ್ಲ ರೈತರು ಮನೆಗೆ ಬಂದು ಅವರು ನರ್ಸರಿ ಬೆಡ್ಡೆ ಇಲ್ಲದ ಹಸಿ ಮಡಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಅವರು ಮುಂಚಿತವಾಗಿ ಅಲ್ಲಿ ಕಲ್ತಿರ್ತಾರೆ, ಮಾಡೋದು ನರ್ಸರಿ ಬೆಡ್ಡೆ ಮಾಡೋದು, ಭತ್ತ ನಾಟಿ ಮಾಡೋದಾಗಲಿ, ಕಟಾವು ಮಾಡೋದಾಗಲಿ, ತರಕಾರಿ ಬೆಳೆಗಳನ್ನು ಬೆಳೆಯೋದಾಗಲಿ, ಇದನ್ನೆಲ್ಲ ಅವರು ತಿಳ್ಕೊಂಡಿರ್ತಾರೆ. ಈಗ ಏನು ಅಂತ ಹೇಳಿದ್ರೆ ಬರೀ ಶಾಲೆಗೆ ಸೀಮಿತ ಆಗಿರ್ತಕ್ಕಂಥ ಒಂದು ಈ ಅಭ್ಯಾಸದಲ್ಲಿ ಇದೊಂದು ಸುವರ್ಣ ಅವಕಾಶ ರೈತರೊಂದಿಗೆ ಬೆರೆದು ಕೆಲಸ ಮಾಡ್ತಾರೆ. ಅದಕ್ಕೆ ಇದಕ್ಕೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಅಂತ ಹೇಳಿದ್ರು. ಅಂದ್ರೆ ರೈತರೊಂದಿಗೆ ಅವರು ಬೆರೆದು ಕೆಲಸ ಮಾಡತಕ್ಕಂಥದ್ದು ಬಹುಶಃ ಇದೊಂದು ವಿಶಿಷ್ಟ ಈ ಒಂದು ಡಿಪ್ಲೊಮಾ ಕೃಷಿ ಅಧ್ಯಯನದಲ್ಲಿ ಬಹಳ ವಿಶಿಷ್ಟ ಕಾರ್ಯಕ್ರಮ ಅಂತ ಹೇಳಬೇಕು. ಯಾಕಂದ್ರೆ ಬರೀ ತರಗತಿಯಿಂದ ಅವರು ಕಲಿಬಹುದು ಅಥವಾ ಪ್ರಾಯೋಗಿಕವಾಗಿ ಕೇಂದ್ರದಲ್ಲಿ ಕಲಿಬಹುದು, ಆದರೆ 21 ದಿನಗಳ ಕಾಲ ಇವರು ರೈತರೊಂದಿಗೆ ಇದ್ದು ರೈತರ ಸಂಕಷ್ಟಗಳು ಏನು, ರೈತರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು, ರೈತರಿಗೆ ಮಾಹಿತಿ ಯಾವ ವಿಷಯದಲ್ಲಿ ಬೇಕಾಗಿದೆ, ಈ ರೀತಿಯಾದಂಥ ಕೆಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಇರೋದು ಬಹಳ ಸುವರ್ಣ ಅವಕಾಶ ಅಂತ ಹೇಳ್ತೇನೆ. ಪ್ರಥಮವಾಗಿ ತಮಗೆಲ್ಲ ತಿಳಿದಂತೆ ಈ ಒಂದು ಗ್ರಾಮಕ್ಕೆ ಬಹುಶಃ ಅವರಿಗೆ ಸ್ವಲ್ಪ ಕಾರಣದಿಂದ ನೀಡಿದ್ದಾರೆ. ಪ್ರಥಮ ದ್ವಿತೀಯ ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿಗಳು ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ಆರ್ಥಿಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದೇನೆ. ಹಾಗೆ ಮುಖ್ಯ ಇದು ಯಶಸ್ವಿಯಾಗಿದ್ದ ಕಾರಣ ಎಲ್ಲ ಗ್ರಾಮಸ್ಥರು, ಮಹಿಳೆಯರಾಗಿರ್ಬೋದು ಎಲ್ಲ ಗ್ರಾಮ ಪುರುಷರು ಇವತ್ತಿನ ದಿನ ಒಂಥರ ಹಬ್ಬದ ವಾತಾವರಣ ಕಾಣ್ತಾ ಇದ್ದಾರೆ. ಇದಕ್ಕೆ ಪ್ರಥಮ ಗ್ರಾಮಸ್ಥರೇ ಕಾರಣ, ಅವರಿಗೂ ಕೂಡ ನಾವು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದೇನೆ. ಹಾಗೆ ಬಂದಿರತಕ್ಕಂಥ ನಮ್ಮ ಪತ್ರಕರ್ತರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಬಂಡಿಮಠರೇ, ಹಾಗೆ ಇರತಕ್ಕಂಥ ಎಲ್ಲ ವಿಜ್ಞಾನಿ ಮಿತ್ರರು, ಸಿಬ್ಬಂದಿ ಬಂದವರು, ಏನಂತ ಹೇಳಿದ್ರೆ ಈ ಪ್ರದೇಶಕ್ಕೆ ನಮ್ಮ ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳು ಆಗಮಿಸಿ ರೈತರ ತಾಪುಗಳಿಗೆ ಭೇಟಿ ನೀಡಿ ತಮ್ಮಲ್ಲಿರತಕ್ಕಂಥ ತಿಳುವಳಿಕೆಯನ್ನ ಅವರಿಗೆ ಕೊಡುವಂತಹ ಇನ್ನೊಂದು ಅಂಶ ಅಂತ ಹೇಳಿದ್ರೆ ನಮ್ಮ ಡಿಪ್ಲೊಮಾ ಕೃಷಿ ವಿದ್ಯಾರ್ಥಿಗಳು ರೈತರ ಕ್ಷೇತ್ರಗಳಿಗೆ ಭೇಟಿ ಮಾಡಿ ಅವರ ಕೃಷಿ ಕ್ಷೇತ್ರದ ಅನುಭವಗಳನ್ನ ವಾಪಸ್ ಪಡ್ಕೊಂಡು ಹೋಗ್ತಾರೆ.
ವಿದ್ಯಾರ್ಥಿಗಳ ಮೇಲೆ ಈ ಒಂದು ಗ್ರಾಮೀಣ ಕೃಷಿ ಕಾರ್ಯಾನುಭವದ ಪರಿಣಾಮ ಏನು? ಅದೇ ರೀತಿಯಲ್ಲಿ ರೈತರ ಮೇಲೆ ಅಥವಾ ರೈತರ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಏನು ಎನ್ನುವಂತಹ ಅಂಶಗಳನ್ನ ನಾವಿಲ್ಲಿ ಕಾಣುತ್ತೇವೆ. ನಾವು ವಿದ್ಯಾರ್ಥಿ ಆಗಿದ್ದ ನಾವು 1982 ನಮಗೆ ಈ ರೀತಿಯ ಒಂದು ಕಾರ್ಯಕ್ರಮ ಕನಕಪುರ ತಾಲೂಕಿನ ಆರಮಳ್ಳಿಯಲ್ಲಿ ಆವಾಗ ಕೂಡ ನಾವು ರೈತರ ಒಂದು ಫೀಲ್ಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಟೊಮೆಟೊ ಬೆಳೆ, ಅದೇ ರೀತಿಯಲ್ಲಿ ರೇಷ್ಮೆ ಕೃಷಿ, ಆಮೇಲೆ ಪೋಲ್ಟ್ರಿ ಫಾರ್ಮ್, ನರ್ಸರಿ ಎಲ್ಲ ಭೇಟಿ ಮಾಡ್ತಾ ಇದ್ದೀವಿ. ಅಲ್ಲಿ ರೈತರು ನಮಗೆ ಎಕ್ಸ್ಪ್ಲೈನ್ ಮಾಡಬಹುದು, ನಾನು ಇಂತಿಷ್ಟು ಮೂಟೆ ಟೊಮೆಟೊವನ್ನು ಬೆಳೆದೆ, ಇಂತಿಷ್ಟು ಮೂಟೆ ರಾಗಿಯನ್ನು ಬೆಳೆದೆ, ಇಂತಿಷ್ಟು ಬಟ್ಟೆಯನ್ನು ಇಟ್ಟಿದ್ದೀನಿ, ಇಷ್ಟು ಬಂತು, ನನ್ನ ಮಗನ ಎಜುಕೇಷನ್ ನನಗೆ ಸಿಟಿಯಲ್ಲಿ ಓದಿಸ್ತಾ ಇದೆ, ಹೀಗೆ ಹೇಳಿಕೊಳ್ಳಬಹುದು. ಅದೇ ರೀತಿಯಲ್ಲಿ ನಾವು ಕೂಡ ಅವರಿಂದ ಒಂದು ಅನುಭವವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಆಹಾರದ ಕ್ರಾಪು ನಮ್ಮ ಏರಿಯಾದಲ್ಲಿ ಬೆಳೀತಾ ಇಲ್ಲ. ಈಗ ರೇಷ್ಮೆ ಕೃಷಿ ಬಗ್ಗೆ ನಮಗೆ ಏನೂ ಗೊತ್ತಿರಲಿಲ್ಲ. ಹಾಗೆ ಅಲ್ಲಿ ರೇಷ್ಮೆ ಹುಳುಗಳನ್ನು ಸಾಕುವುದು ಹೇಗೆ, ಮಲ್ಬೆರಿ ಕೃಷಿಯನ್ನು ಮಾಡುವುದು ಹೇಗೆ, ಆ ಹುಳುಗಳಿಂದ ಮೊಟ್ಟೆಗಳು ಹೇಗೆ ಬರ್ತವೆ, ಅವು ಫೀಡ್ ಮಾಡೋದು ಹೇಗೆ, ಆಮೇಲೆ ಹುಳುಗಳಿಂದ ಗೂಡು ಹೇಗೆ ಬರ್ತವೆ, ಇದನ್ನೆಲ್ಲ ನಾವು ತಿಳ್ಕೊಂಡು ಬಹಳಷ್ಟು ಖುಷಿ ಪಟ್ಟಿವೆ. ಅದೇ ರೀತಿಯಲ್ಲಿ ಗ್ರಾಮೀಣ ಕೃಷಿ ಅನುಭವದಲ್ಲಿ ಕೆಲವೊಂದು ಕೈ ಅನುಭವಗಳು ನಮ್ಗೆ ಆಗಿದೆ.